ಕಳೆದ ಬಾರಿ ಕೈ ತಪ್ಪಿರುವಂತಹ ಕಾಂಗ್ರೆಸ್ನ ಭದ್ರಕೋಟೆ ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನು ಮತ್ತೆ ವಾಪಸ್ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥದ ಪ್ರಚಾರ ನಡೆಸ್ತಾ ಇದೆ. ಅದರಲ್ಲೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಶರಣಪ್ರಕಾಶ್ ಪಾಟೀಲ್ ಅವರು ಜೋಡೆತ್ತಾಗಿ ಭರ್ಜರಿ ಉಳುಮೆ ಮಾಡ್ತಾ ಇದ್ದಾರೆ, ಅಭ್ಯರ್ಥ ಪ್ರಚಾರ ಮಾಡ್ತಾ ಇದ್ದಾರೆ, ಮತದಾರ ಮನ ಮುಟ್ಟುವ ನಿಟ್ಟಿನಲ್ಲಿ ತಮ್ಮ ಅಭಿವೃದ್ಧಿ ಯೋಜನೆಗಳನ್ನು ಕೂಡ ಜನರಿಗೆ ತಿಳಿಸುವಂತಹ ಕೆಲಸ ಮಾಡ್ತಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಖುದ್ದು ಜೋಡೆತ್ತಾಗಿ ಕೆಲಸ ಮಾಡ್ತಾ ಇರುವಂತಹ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರನ್ನು ಮಾತಾಡ್ಸೋ ಹೋಗ್ತೇನೆ. ಸರ್, ಕ್ಷೇತ್ರದಲ್ಲಿ ಯಾವ ರೀತಿ ವಾತಾವರಣ ಇದೆ? ಅಭ್ಯರ್ಥ ಒಂದ್ ಕಡೆ ಪ್ರಚಾರ ನಡೀತಾ ಇದೆ. ನೋಡಿ, ಇಡೀ ಕಲಬುರಗಿ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಜನರ ಭಾಳ ಒಳ್ಳೆ ಪ್ರತಿಕ್ರಿಯೆ ಇದೆ. ನಮ್ಮ ಎಲ್ಲ ಶಾಸಕರು, 8 ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಮತ್ತು ನಮ್ಮ ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲರೂ ಸೇರಿ ಟೀಮ್ ಗುಲ್ಬರ್ಗದ ಅಭಿವೃದ್ಧಿಗಾಗಿ ಟೀಮ್ ಗುಲ್ಬರ್ಗ ಅಂತಕ್ಕಂಥದ್ದು ಇದು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಕ್ಕಂಥದ್ದು ಊರಿಗೆ ಎಲ್ಲ ಹಳ್ಳಿಗಳಿಗೆ ಮತ್ತು ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ಗೆ ಜಿಲ್ಲಾ ಪಂಚಾಯತ್ ಹೆಡ್ ಕ್ವಾರ್ಟರ್ಗೆ ಹೋಗಿ ನಾವು ಪ್ರಚಾರ ಮಾಡ್ತಕ್ಕಂಥದ್ದು ಮತ್ತು ಜನರ ರೆಸ್ಪಾನ್ಸ್ ನೋಡಿದರೆ ಖಂಡಿತವಾಗಿ ಈ ಸಾರಿ ಕಾಂಗ್ರೆಸ್ ಪಕ್ಷದ ಗಾಳಿ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಯಾವ ಅಂಶಗಳು ನೀವು ಕೈ ಹಿಡಿತವೆ ಅನ್ನುವಂಥದ್ದು ಸರ್, ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಯಾವ ವಿಚಾರಗಳನ್ನು ಇಟ್ಟುಕೊಂಡು ಜನರ ಬಳಿ ಹೋಗ್ತಾ ಇದ್ದಾರೆ? ನಮ್ಮ ಅಭಿವೃದ್ಧಿನೇ ನಮ್ಮ ಶ್ರೀರಕ್ಷೆ. ನಾವು BJP ಅವ್ರ ಥರ ಭಾವನಾತ್ಮಕ ವಿಷಯಗಳನ್ನು ಮಾತಾಡಿ ಜನರ ಮನಸ್ಸನ್ನು ಕೇಳಿಸ್ತಕ್ಕಂಥ ಕೆಲಸ ಮಾಡೋರಲ್ಲ. ನಮ್ಮ ಅಭಿವೃದ್ಧಿ ನಮ್ಮ ಶ್ರೀರಕ್ಷೆ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥ Article 371J ಮತ್ತು ಕಲಬುರಗಿಯಲ್ಲಿ ನಾನು, ಪ್ರಿಯಾಂಕ್ ಖರ್ಗೆ ಮತ್ತು ನಮ್ಮೆಲ್ಲ ಶಾಸಕರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಇವತ್ತು ನಮಗೆ ಶ್ರೀರಕ್ಷೆ ಆಗಿದೆ. ಈಗ ಎದುರಾಳಿಗಳು ಹೇಳ್ತಾ ಇದ್ದಾರೆ ಕ್ಯಾಂಡಿಡೇಟ್ ಯಾರು ಅಂತ ಜನರಿಗೆ ಗೊತ್ತಿಲ್ಲ. ನೋಡಿ, ಕ್ಯಾಂಡಿಡೇಟ್ ಯಾರು ಅಂಥೇಳಿ ಇವತ್ತು ಯಾರು ಲೋಕಸಭಾ ಮೆಂಬರ್ ಇದ್ದಾರೆ ಅಂದರೆ ಜನರಿಗೆ ಗೊತ್ತಿರಲಿಲ್ಲ. ನರೇಂದ್ರ ಮೋದಿ ಬಂದು ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು, ಇವರೇ ಉಮೇಶ್ ಜಾಧವ್ ಅಂಥೇಳಿ, ಗೊತ್ತಾಯ್ತಲ್ಲ ನಿಮಗೆ. ಹಾಗಾಗಿ ಈಗಿರ್ತಕ್ಕಂಥ ಕ್ಯಾಂಡಿಡೇಟ್ ಬಗ್ಗೆ ಜನರಲ್ಲಿ ಭಾಳ ದೊಡ್ಡ ಬೇಸರ ಇದೆ. ಇವರು ಅಭಿವೃದ್ಧಿ ಶೂನ್ಯ ಇದೆ. ಕಲಬುರಗಿ ಲೋಕಸಭಾ ಮತಕ್ಷೇತ್ರಕ್ಕೆ ಒಂದು ನಯ ಪೈಸ ಕೆಲಸ ಇವರಿಂದ ಆಗಿಲ್ಲ ಅಂಥೇಳಿ ಜನರ ಮನಸ್ಸಿನಲ್ಲಿ ಭಾಳ ಸ್ಪಷ್ಟವಾಗಿ ಅಭಿಪ್ರಾಯ ಇದೆ. ಹಾಗಾಗಿ ಇವತ್ತು ಅಭ್ಯರ್ಥಿ ಈ ಹಳೆ ಅಭ್ಯರ್ಥಿ ಏನೂ ಮಾಡಿಲ್ಲ, ಅದಕ್ಕೆ ಹೊಸ ಅಭ್ಯರ್ಥಿಗೆ ಅವಕಾಶ ಕೊಡೋಣ ಅಂತಕ್ಕಂಥ ಜನರಲ್ ಭಾವನೆ ಇದೆ. ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಾವು ಜೋಡೆತ್ತಾಗಿ ಭರ್ಜರಿ ಫಲ ತೆಗೆಯೋದಕ್ಕೆ ಉಳುಮೆ ಮಾಡ್ತಾ ಇದ್ರಿ, ಕಾಂಗ್ರೆಸ್ ಗೆಲ್ಲಿಸಲೇಬೇಕು ಅಂತ ಟಾಸ್ಕ್ ಹಾಕೊಂಡಿದ್ರೆ ಅದಕ್ಕೆ ಕಾಣಿಸ್ತಾ ಇದೆ. ನೋಡಿ, ನಾವಿಬ್ಬರೇ ಜೋಡೆತ್ತಲ್ಲ, ಕಲಬುರಗಿ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ 8 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ನಮ್ಮ ಎಲ್ಲ 6 ಜನ ಶಾಸಕರು, ಇಬ್ಬರು ನಮ್ಮ ಡಿಫ್ಟೆಡ್ ಕ್ಯಾಂಡಿಡೇಟ್ಸ್, ಎಲ್ಲರೂ ಕೂಡ ನಾವು ಟೀಮ್ ಗುಲ್ಬರ್ಗ ಜೋಡೆತ್ತಲ್ಲ, ಟೀಮ್ ಗುಲ್ಬರ್ಗ. ಗುಲ್ಬರ್ಗದ ಅಭಿವೃದ್ಧಿಗಾಗಿ ನಮ್ಮ ಟೀಮ್ ಗುಲ್ಬರ್ಗ ಏನು 8 ಜನ ಇದೀವಲ್ಲ, ನಾವು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಅವರು, ಬಾಬುರಾವ್ ಚಿಂಚನಸೂರ್ ಅವರು ಎಲ್ಲರೂ ಸೇರಿ ಈ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಜನರ ಭಾಳ ಭರ್ಜರಿ ರೆಸ್ಪಾನ್ಸ್ ಇದೆ. ಈಗ ಎದುರಾಳಿ BJP ಅವರು, ಮೋದಿ ಗಾಳಿ ಇದೆ, ಮೋದಿ ವಾತಾವರಣ ಇದೆ, ಮತ್ತೊಮ್ಮೆ ಮೋದಿ ಅನ್ನುವಂಥ ಅವರು ಕೂಡ ಅಭ್ಯರ್ಥ ಪ್ರಚಾರ ನಡೆಸ್ತಾರೆ. ನೋಡಿ, ನಿಮ್ಗೆ ಹೇಳ ಕಳೆದ ಸಾರಿ ಏನು ಹೇಳಿದರು, ಉಮೇಶ್ ಜಾಧವ್ ಯಾರು ನಮಗೆ ಗೊತ್ತಿಲ್ಲ ಅಂತ ಜನ ಅಂದರೆ, ಇಲ್ಲ ಮೋದಿ ಮಾರಿ ನೋಡಿ ಓಟ್ ಹಾಕಿ ಅಂತ ಹೇಳಿದ್ರು. ಹೋದ ಸರಿ ಮೋದಿ ಮಾರಿ ನೋಡೇ ಓಟ್ ಹಾಕಿದ್ದಾರೆ. 5 ವರ್ಷ ಏನು ನರೇಂದ್ರ ಮೋದಿ ಅವರು ಏನೂ ಮಾಡಿಲ್ಲ, ಉಮೇಶ್ ಜಾಧವ್ ಅವರು ಕಲಬುರಗಿಗೆ ಏನು ಮಾಡಿದ್ದಾರೆ ಹೇಳಿ? ಇಷ್ಟೊಂದು ದೊಡ್ಡ ಮಹಾನ್ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನು ಸೋಲಿಸಿದ್ರು, ಅದ್ರ ಫಲ ನಮ್ಮ ಕಲಬುರಗಿಗೆ ಏನು ಸಿಕ್ತು? ಇದು ಜನ ವಿಚಾರ ಮಾಡ್ತಕ್ಕಂಥದ್ದು. ನರೇಂದ್ರ ಮೋದಿ ಅವರು 5 ವರ್ಷ ಈ ದೇಶದ ಪ್ರಧಾನಮಂತ್ರಿ ಇದ್ದರು. ಉಮೇಶ್ ಜಾಧವ್ ಗೆದ್ದ ಮೇಲೆ ಕಲಬುರಗಿಗೆ ಏನಾದರೂ ಯಾವುದಾದ್ರೂ ಇರಿಗೇಷನ್ ಪ್ರಾಜೆಕ್ಟ್ ಕೊಟ್ರ, ಯಾವುದಾದ್ರೂ ಒಂದು ಆಸ್ಪತ್ರೆ ಕಟ್ಟಿಸಿದ್ರ, ಯಾವುದಾದ್ರೂ ಒಂದು ನಮಗೆ ಯೂನಿವರ್ಸಿಟಿ ಮಾಡಿಕೊಟ್ರ, ಯಾವುದಾದ್ರೂ ನಮಗೆ ಅವನ ಸಂಸ್ಥೆ ಮಾಡಿಕೊಟ್ರ, ಕಲಬುರಗಿಗೆ ಉಮೇಶ್ ಜಾಧವ್ ಅಲ್ಲ ನರೇಂದ್ರ ಮೋದಿ ಅವ್ರ ಕೊಡುಗೆನೂ ಶೂನ್ಯ ಇದೆ. ಮತ್ತೆ ಯಾಕೆ ಹಾಕಬೇಕು ನರೇಂದ್ರ ಮೋದಿ ಮಾರಿ ನೋಡಿ? ಕಲಬುರಗಿಯಲ್ಲಿ ಮೋದಿ ಯಾವುದು, ಇಡೀ ನಮ್ಮ ದೇಶದಲ್ಲೇ ಮೋದಿ ಗಾಳಿ ಇಲ್ಲ ನನಗೆ ಅನಿಸಿದ ಮಟ್ಟಿಗೆ. ಖಂಡಿತ ಗೆಲ್ಲುವಂತ ವಾತಾವರಣ 100% ಗೆಲ್ತಾ ಇದೆ. ಇದು ಸಚಿವ ಶರಣಪ್ರಕಾಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶರಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.